ನಮಸ್ತೆ ಗೆಳೆಯರೆ, ಎಷ್ಟು ಸುಂದರವಾಗಿದೆಯಲ್ಲ ಈ ಮಧ್ಯಾರಂಭಿ. ಇದು ಎಲ್ಲೆಲ್ಲೂ ನಮ್ಮ ಭಾರತದಲ್ಲಿ, ಅದರಲ್ಲೂ ಸಹ್ಯಾದ್ರಿಯಲ್ಲಿ ಉತ್ಪತ್ತಿಯಾಗುವಂತಹ ವೃಕ್ಷ, ಆ ವೃಕ್ಷದಲ್ಲಿ ಬೆಳೆಯುವಂತಹ ಪುಷ್ಪ ಇದು. ಅತಿ ಸುಂದರವಾದ ಪುಷ್ಪ, ಇದನ್ನು ಕದಂಬ ಪುಷ್ಪ ಅಂತಲೂ ಕರೀತಾರೆ. ಕದಂಬ ಅಂದರೆ ತುಂಬ ಬ್ಯೂಟಿಫುಲ್ ಅಂತ ಅರ್ಥ. ಪುಷ್ಪಗಳಲ್ಲಿ ರಾಜ ಇದು, ಅತಿ ಸುಂದರ ಎಂದು ಅರ್ಥ. ಮತ್ತು ಏನು ಕದಂಬರು ಅಂತಾರಲ್ಲ, ಈ ಕದಂಬರಿಗೂ ಈ ಕದಂಬ ಪುಷ್ಪಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ನಿಮ್ಗೆ ಅನ್ನಿಸ್ಬೋದು. ಹೌದು ಗೆಳೆಯರೆ, ಸುಮಾರು 3ರಿಂದ 4ನೇ ಶತಮಾನ ಅದು. ಸಹ್ಯಾದ್ರಿಯ ತಪ್ಪಲಲ್ಲಿ ಒಂದು ಕತೆ ಉತ್ಪತ್ತಿಯಾಗುತ್ತದೆ. ಏನದು? ನಮ್ಮ ಪುರಾಣಗಳ ಪ್ರಕಾರ ಕದಂಬ ಪುಷ್ಪ ಅತ್ಯಂತ ಶ್ರೇಷ್ಠ ಪುಷ್ಪ. ಅದು ಅರಳುವ ಸಮಯ ಬಂದರೆ ಶಿವನಿಗೆ ಪಾರ್ವತಿ ಪ್ರಚೋದಿಸಿ, ಹೋಗೋಣ ಸಹ್ಯಾದ್ರಿಯ ತಪ್ಪಲಿಗೆ, ಕುಮಾರ ಪರ್ವತಕ್ಕೆ ಅಂತ ತುಂಬ ಸತಾಯಿಸ್ತಾ ಇರ್ತಾಳೆ. ಅಂದರೆ ಧ್ಯಾನಮಗ್ನಾಗಿರೋ ಶಿವರನ್ನು ಎಬ್ಬಿಸಿ. ಕದಂಬ ಪುಷ್ಪವೇ ಪಾರ್ವತಿಯ ಗರ್ಭದಲ್ಲಿ ಉತ್ಪತ್ತಿಯಾಗುವಂತಹ ಅಂಡ ಶೋಣಿತ. ಹೇಗೆ ಗಂಡಿನಲ್ಲಿ ವೀರ್ಯ ಇರುತ್ತೋ, ಹೆಣ್ಣಿನ ಅಂಡಾಶಯದಲ್ಲಿ ಅಂಡೋತ್ಪತ್ತಿಯಾಗುತ್ತದೆ. ಓವಂ ಅಂತಾರೆ ಇಂಗ್ಲೀಷ್ಲಿ ನೋಡಿ, ಓಂ ಅನ್ನೋ ಶಬ್ದದಿಂದನೇ ಉತ್ಪತ್ತಿಯಾಗಿರೋದು ಓವಂ ಅಂತ. ಆ ಓವಂ ಇರುವುದೇ ಕದಂಬ ಪುಷ್ಪದ ರೀತಿಯಲ್ಲಿ, ಅದರ ಒಂದು ಪ್ರತಿಕೃತಿಯೇ ಕದಂಬ ಪುಷ್ಪ. ಪಾರ್ವತಿಗೆ ತುಂಬ ಇಷ್ಟ. ಶಿವ ಪಾರ್ವತಿಯರು ಯಾವಾಗಲೂ ಕಾಲ ಕಳೆಯುತ್ತಿದ್ದಂತಹ ಕ್ಷೇತ್ರವೇ ಕದಂಬದ ನೆರಳು. ಅಷ್ಟೇ ಅಲ್ಲ, ಸಂತ ಸೂರದಾಸರಿಗೆ ಕಣ್ಣಿರಲಿಲ್ಲ. ಅವರು ಬರೆಯುವ ಅಲ್ಲೆಲ್ಲ ಹೇಳಿರೋದು ಯಮುನಾ ತೀರದಲ್ಲಿ ಕೃಷ್ಣ ರಾಧೆಯೊಂದಿಗೆ ಕುಳಿತು ಕದಂಬ ವೃಕ್ಷದ ಕೆಳಗಡೆ ಕದಂಬ ಪುಷ್ಪಗಳ ಸುಗಂಧಕ್ಕೆ ಅವು ತಮ್ಮ ಮೇಲೆ ಉದುರಿ ಬೀಳುತ್ತಿದ್ದರೆ ಕೊಳಲು ನುಡಿಸುತ್ತಿದ್ದ ಅಂತ ಹೇಳ್ತಾರೆ. ಆತ ಕದಂಬ ಪುಷ್ಪವನ್ನು ನೋಡೇ ಇಲ್ಲ. ಅದು ಅರಳಿದರೆ ಬಂಗಾರದ ಬಣ್ಣದ ನಡುವೆ ಬಿಳಿಯ ಹೂವಿನ ದಳಗಳು ಬರುತ್ತೆ, ಅತಿ ಸುಂದರ. ನಾವು ಏನಪ್ಪ ದಕ್ಷಿಣ ಭಾರತದಲ್ಲಿದ್ದು ಕದಂಬ ಗಿಡವನ್ನು ನೋಡಲಿಲ್ಲ ಅಂತ ನಿಮಗೆಲ್ಲ ಅನ್ನಿಸ್ತಾ ಇರುತ್ತೆ. ನಾಳೆ ಹೋಗಿ ಏನಾದರೂ ಆಗಲಿ ನೋಡ್ಬೋದು ಅಂತ. ಬೆಂಗಳೂರಲ್ಲೂ ಅನೇಕ ಜಾಗದಲ್ಲಿದೆ. ಹೊಸಕೋಟೆಯ ಕೋರ್ಟ್ ರಸ್ತೆಯಲ್ಲಿ ಕದಂಬ ಪುಷ್ಪಗಳು ಇವಾಗ ಅರಳಿವೆ. ಯಾಕೆ ಈ ಕದಂಬದ ವಿಚಾರ ಹೇಳ್ತಾ ಇದ್ದಾನೆ ಅಹೋರಾತ್ರ ಅಂತ ನಿಮ್ಗೆ ಅನ್ನಿಸ್ಬೋದು. ಇದು ಅದರ ಬಗ್ಗೆ ಹೇಳಲಿಕ್ಕೆ ಸುಸಮಯ. ಅನುಸಂಧಾನವೋ ಎಂಬಂತೆ ನೋಡಿ ಗೆಳೆಯರೆ, ಈ ಮರದ ಮೇಲಿನ ಉದ್ದಕ್ಕೂ ಕಣ್ಣುಗಳೇ ಕಾಣುತ್ತಿದೆ. ಹೇಗೆ ಈ ಕಣ್ಣುಗಳಾದವು ಅಂದರೆ, ಮರ ಬೆಳೆದ ಹಾಗೆಲ್ಲ ಈ ತನ್ನ ಮೈ ಮೇಲಿನ ಹಳೆಯ ರೆಂಬೆಗಳನ್ನು ಬೀಳಿಸ್ತಾ ಹೋಗುತ್ತೆ. ಹಳೆಯ ರೆಂಬೆಗಳು ಬಿದ್ದ ಜಾಗದಲ್ಲಿ ಕಣ್ಣುಗಳ ಮುದ್ರೆ ಇರುತ್ತದೆ. ಆಯುರ್ವೇದದಲ್ಲಿ ನೋಡಿ, ಈ ಶಿವಮೊಗ್ಗದಲ್ಲಿ ಒಬ್ಬರು ಡಾಕ್ಟ್ರು ಕ್ಯಾನ್ಸರ್ಗೆ ಮೆಡಿಸಿನ್ ಕೊಡ್ತಿದ್ರು. ಏನು ಅಂದರೆ, ಅವರು ರಕ್ತವರ್ಣದ ರಸ ಯಾವ ಮರದಲ್ಲಿ ಉತ್ಪತ್ತಿಯಾಗುತ್ತೋ ಅದನ್ನು ರಕ್ತ ಕ್ಯಾನ್ಸರ್ಗೆ ಕೊಡ್ತಿದ್ರು. ಅಂದರೆ ಕೆಲವೆಲ್ಲ ಹಿಂದಿನವರು ಯೋಚನೆ ಮಾಡಿ ಮಾಡ್ತಿದ್ರು. ಇದನ್ನು ಕಣ್ಣಿನ ಔಷಧಿಗೆ ಬಳಸ್ತಾ ಇದ್ದ ಕಾರಣ ಇದು ಇರಬಹುದೇ. ಇದು ಆಯುರ್ವೇದದಲ್ಲಿ ಕಣ್ಣಿಗೆ ತುಂಬ ಕಾಂತಿ ಕೊಡುತ್ತೆ, ಚರ್ಮಕ್ಕೆ ತುಂಬ, ತ್ವಚೆಗೆ ತುಂಬ ಉಪಕಾರಿಯಾಗುತ್ತೆ, ಉಸಿರಿಗೂ ತುಂಬ ಒಳ್ಳೇದು ಮಾಡುತ್ತೆ. ಇನ್ನು ಅಹೋರಾತ್ರನ ಊಹನಾ ಸಿದ್ಧಾಂತದ ಪ್ರಕಾರ ಇದು ಕೊರೋನಾಗೂ, ಕ್ರೌನಾಗೂ, ಕಿರೀಟಿಗೂ, ಕನ್ನಡದಲ್ಲಿ ಕೊರೋನಾಗೆ ಕಿರೀಟಿ ಅಂತಾರೆ, ಯಾಕೆಂದರೆ ಅದು ಕ್ರೌನಿಂದ ಬಂದ ಹೆಸರು. ಕನ್ನಡದಲ್ಲಿ ಕಿರೀಟ, ಕಿರೀಟಿ ಅರ್ಜುನನ ಹೆಸರು.
ಹೇಗೆ ಕರೋನಾ ವೈರಸ್ಗೆ ಮೈಮೇಲೆಲ್ಲ ಹೀಗೆ ಕಿರೀಟಗಳಿರುತ್ತೋ, ಕದಂಬ ಪುಷ್ಪವು ಅದೇ ಮಾದರಿಯಲ್ಲಿ ಮಧ್ಯಾರಂಭಿಯಾಗಿರುತ್ತದೆ. ಅದಕ್ಕೆ ಕದಂಬ ಪುಷ್ಪವನ್ನು ಮಧ್ಯಾರಂಭಿ ಅಂತ ಹೇಳಿದ್ದು, ಯಾಕೆಂದರೆ ಮಧ್ಯದಿಂದ ಆರಂಭ ಆಗುತ್ತೆ. ಇದನ್ನು ಗ್ರೀಸ್ ಅಂಡ್ ಲ್ಯಾಟಿನಲ್ಲಿ ಸೈಮೋಸ್ ಅಂತ ಕರೀತಾರೆ. ಎಷ್ಟು ಇದರ ಮಾಧುರ್ಯ, ಇದರ ಸುಗಂಧ ನಿಜವಾಗ್ಲೂ ಬಣ್ಣಿಸಲಸದಳ. ಇದರ ಚಕ್ಕೆ ಇದೆಯಲ್ಲ, ಇದರ ತೊಗಟೆಯಿಂದ ಹಿಡಿದು ಒಳಗಡೆ ಚಕ್ಕೆ ಕೂಡ ತುಂಬ ಮೃದು. ಅದಕ್ಕೆ ನಾವು ಈ ಅನೇಕ ಹಿಂದಿನ ಕಾಲದಲ್ಲಿ ನಮ್ಮ 1970s and 80s ಬೆಂಕಿ ಪಟ್ಟಣಗಳು ಬರುತ್ತೆ, ಇವಾಗ ಪೇಪರ್ದು ಬರ್ತಾ ಇದೆಯಲ್ಲ, ಆವಾಗ ಕಟ್ಟಿಗೆಯಿಂದ ಮಾಡಿರೋ ಬೆಂಕಿ ಪಟ್ಟಣ ಬರ್ತಿತ್ತು. ಆ ಬೆಂಕಿ ಪಟ್ಟಣಕ್ಕೆ ಕದಂಬ ವೃಕ್ಷದ ಒಂದು ಕಾಂಡವನ್ನೇ ಬಳಸ್ತಾ ಇದ್ರು ಗೆಳೆಯರೆ. ಆದರೆ ಅಹೋರಾತ್ರನ ಊಹನಾ ಸಿದ್ಧಾಂತದ ಪ್ರಕಾರ ಅನ್ಕೋತಾ ಇದ್ದ ಈ ಕದಂಬ ವೃಕ್ಷದಿಂದ ಕರೋನಾ ವಾಸಿಯಾಗ್ಬೋದಲ್ಲ ಅಂತ. ಅದು ನಿಜ ಅದು. ಯಾಕಂದರೆ ಮೊನ್ನೆ ಮನೆಗೆ ವೈದ್ಯರೊಬ್ಬರು ಮೆಡಿಸಿನ್ ಕಳಿಸಿಕೊಟ್ಟಿದ್ರು, ತುಂಬ ವಯಸ್ಸಾಗಿದೆ. ಸರ್, ಇದನ್ನು ನೀವು ಕರೋನಾ ಕ್ವಾರಂಟೈನ್ ಆಗ್ತಾ ಇರುವಂತಹ ಹಾಸ್ಪಿಟಲ್ಸಲ್ಲಿ ಹೋಗಿ ಮಾಸ್ಕ್ ಹಾಕ್ಕೊಳ್ಳದೆ ಕೂತ್ಕೊಂಡು ಅವರೆಲ್ಲರಿಗೂ ವಾಸಿ ಮಾಡಿಕೊಂಡು ನೀವು ನಿಮಗೆ ಬರೆಸ್ದಂಗೆ ಆಚೆ ಬರ್ತೀರಾ ಅಂದರೆ, ಹೋ ರೈಟ್, ನಾನು ಬರ್ತೀನಿ, ನಿಮ್ಮನ್ನು ಕರ್ಕೊಂಡೋಗ್ತೀನಿ, ಬೇಕಾದರೆ ಭಯ ಬೀಳ್ಬಿಡಿ ಅಂತ ಹೇಳಿದ್ರು. ಅವ್ರನ್ನ ಅಹೋರಾತ್ರ ಕೇಳ್ದ, ಸರ್ ಏನಾದರೂ ಗೊತ್ತಿಲ್ಲದೆ ಕೇಳ್ತಾ ಇದ್ದಾನೆ ನಿಮ್ಮನ್ನು, ನೀವೇನಾದರೂ ಇದರಲ್ಲಿ ಕದಂಬ ವೃಕ್ಷಕ್ಕೆ ಸಂಬಂಧಿಸಿದಂತಹ ಮೆಡಿಸಿನ್ ಹಾಕಿದ್ದೀರಾ ಅಂತ. ಹೌದು, ನಿಮ್ಗೆ ಹೆಂಗೆ ಗೊತ್ತು? ಅವಾಗ ಆಶ್ಚರ್ಯ ಆಗೋಯಿತು ಅಹೋರಾತ್ರನಿಗೆ. ಅವರು ಕದಂಬರ ನಾಡಿಂದ ಬಂದವರೇ. ಇನ್ನು ಕದಂಬರ ನಾಡಿಗೆ ಸುಮಾರು 3-4 ಶತಮಾನದಲ್ಲಿ ಒಂದು ಅಭೂತಪೂರ್ವ ಘಟನೆ ನಡೆಯುತ್ತೆ. ಆ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ, ಈ ಹೆರಿಗೆ ಸುಲಭವಾಗದೇ ಇದ್ದರೆ ಹಸುವಿನ ಮನೆಗೆ ಕರ್ಕೊಂಡೋಗೋರು. ನಮ್ಮ ಪಾತಪಾಳ್ಯದಲ್ಲಿ ಕೂಡ ಅಷ್ಟೇ, ಎಷ್ಟೋ ಜನ ಹಸುವಿನ ಕೊಟ್ಟಿಗೆಗೆ ಕರ್ಕೊಂಡೋಗೋರು. ಆದರೆ ಆ ರಾಜರ ಕಾಲ 4ನೇ ಶತಮಾನ, ಆ ಕಾಲದಲ್ಲಿ ಕದಂಬ ವೃಕ್ಷದ ಕೆಳಗಡೆ ಲಜ್ಜಾಗೌರಿಯ ಪ್ರತಿಷ್ಠೆ ಮಾಡೋರು. ಲಜ್ಜಾಗೌರಿ ಅಂದರೆ ಶ್ರೀಮಾತೆ, ಈ ಲಜ್ಜಾಸ್ವರೂಪ ಅಂದರೆ ಗರ್ಭವತಿ ಹೆಣ್ಣು ಪ್ರಸವ ವೇದನೆ ಅನುಭವಿಸ್ತಾ ಇರುವಂಥ ಹೆಣ್ಣು ದೇವತೆ. ಆಕೆ ನೋವಿಲ್ಲದೆ ಡೆಲಿವರಿ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡ್ತಾಯಿದ್ರು ಅನ್ನೋ ಪ್ರತೀತಿ. ಹಾಗೆ ಆ ಹೆಣ್ಣು ಕದಂಬ ವೃಕ್ಷದ ಕೆಳಗಡೆ ಕರ್ಕೊಂಡೋಗ್ತಾರೆ. ಕದಂಬ ವೃಕ್ಷಗಳಲ್ಲಿ ಪುಷ್ಪಗಳು ಅರಳಿರುತ್ತೆ, ಅದೇ ಋತು ವಸಂತ ಋತು ಆಗೋಗಿರುತ್ತೆ. ಆ ಟೈಮಲ್ಲಿ ಅವ್ರಿಗೆ ಆ ಒಂದು ಮಗು ಜನನ ಆಗುತ್ತೆ. ಆ ಮಗು 3 ಕಣ್ಣು 4 ಕೈ 2 ಕಾಲನ್ನು ಹೊಂದಿರುತ್ತೆ. ಈ ಕಾಲದಲ್ಲಾದರೆ ಅದು ಸೈಮಿಸ್ ಟ್ವಿನ್ಸು, ಡಿವಿಷನ್ ಆಗುವಾಗ ನಿಂತೋಗಿದೆ. ಸೈಮಿಸ್ ಅಂದರೆ ಅಟ್ಯಾಚ್ಡ್ ಟ್ವಿನ್ಸು, ಅದು ಎದೆವರೆಗೂ ಡಿವೈಡ್ ಆಗೋದ ಮೇಲೆ ಮತ್ತೆ ಅಲ್ಲಿಗೆ ನಿಂತೋಗಿ ಮತ್ತೆ ಮಗು ಆಗಿದೆ. 2 ಕಾಲು 4 ಕೈ ಇವಾಗಲೂ ಇರುತ್ತಲ್ಲ, ಎಷ್ಟೋ ಟಿವಿಲೆಲ್ಲ ಬರ್ತಾ ಇರುತ್ತಲ್ಲ. ಈ ಕಣ್ಣು ತಲೆ 2 ಭಾಗ ಆಗೋ ಮಧ್ಯದಲ್ಲೇ ನಿಂತೋಗಿದೆ, ಅಂದರೆ 3ನೇ ಕಣ್ಣು ಉತ್ಪತ್ತಿಯಾಗಿದೆ. ಅಂದರೆ 2 ಕಣ್ಣು ಆಗೋದು 2 ತಲೆಯಲ್ಲಿ, 2 ಕಣ್ಣು ಸೇರಿ 1 ಕಣ್ಣು ಹಣೆಯಲ್ಲಿ ಆಗ್ಬಿಟ್ಟಿರುತ್ತೆ. ಆ ಮಗುನ ಸಾಕ್ಷಾತ್ ಶಿವನೇ ಹುಟ್ಟಿದಾನೆ. ಕದಂಬ ವೃಕ್ಷದಲ್ಲಿ ಕದಂಬ ಪುಷ್ಪದ ಮೇಲೆ ಆಕಾಶದಲ್ಲಿ ಹಾರಾಡುತ್ತಿದ್ದ ಶಿವಪಾರ್ವತಿಯರ ಬೆವರು ಬಿದ್ದು ಈ ಮಗು ಹುಟ್ಟಿತು ಅಂತ ಪುಕಾರಾಗೋಗುತ್ತೆ. ಅಂದರೆ ಇದು ದೇವತಾ ಮಗು, ಇದು ರಾಜಲಕ್ಷಣ, ಇದೆ ರಾಜ ಆಗಬೇಕು ಅಂತ. ಆ ಮಗುವೇ ತ್ರೈಲೋಚನ ಕದಂಬ ಅಂತ, ಕದಂಬ ಮರದ ಕೆಳಗಡೆ ಹುಟ್ಟಿದ್ದಕ್ಕೆ ಅವನನ್ನು ಕದಂಬ ಅಂತ ಕರೆದ್ರು. ಅವನ ಮಗುವೇ, ಅವನ ಮುಂದಿನ ಮಗನೇ ಮಯೂರವರ್ಮ ಕದಂಬ ಅಂತ. ಆ ಮಯೂರ ಪಿಕ್ಚರ್ ನೋಡಿದಿರಲ್ಲ, ಅವನು ಮಹಾವೀರ. ಅವನು ಅವರಪ್ಪ ರಾಜ ಆಗಿರಲಿಲ್ಲ, ಆದರೆ ರಾಜನಂತೆ ಎಲ್ಲ ನೋಡ್ತಿದ್ರು. ಶಿವನ ರೂಪ ಅಂತ ಮದುವೆನೂ ಆದರೂ ಜನ, ಅವನಿಗೆ ಮಗು ಹುಟ್ಟಿತು, ಅವನೇ ಮಯೂರವರ್ಮ ಕದಂಬ ಅಂತ. ಹಾಗಾಗಿ ಅವರ ವಂಶಕ್ಕೆ ಕದಂಬರು ಅಂತ ಹೆಸರು ಬಂತು. ಆ ಮಯೂರವರ್ಮ ನೋಡಿ, ಇದುವರೆಗೂ ನಭೂತೋ ನ ಭವಿಷ್ಯತೆ, 0 ಇಂದ ರಾಜ ಆದವನು ಶಾಲಿವಾಹನನ ನಂತರ ಮಯೂರವರ್ಮ. ಅವನು ಶೂನ್ಯ, ಏನೂ ಇರಲಿಲ್ಲ, ಸುಮ್ಮನೆ ಪಲ್ಲವರ ರಾಜ್ಯ ಕಂಚಿಯಲ್ಲಿ ನಡೆದುಕೊಂಡು ಹೋಗಬೇಕಾದ್ರೆ ಯಾರೋ ರಾಜಭಟ, ಏಯ್ ಕುದುರೆ ರಾಜರದು, ಕುದುರೆ ಹೋಗ್ತಾ ಇದೆ, ಪಕ್ಕಕ್ಕೆ ಹೋಗೋ ಅಂತ ಗದರ್ತಾರೆ.
ತಲೆ ಮೇಲೆ ಹೊಡೆದು ಆ ಮನಸ್ಸಿಗೆ ಆ ರೋಷ ಇಟ್ಕೊಂಡು ಅವನು ಪಲ್ಲವರನ್ನ ಅಟ್ಟಾಡಿಸ್ಬಿಡ್ತಾನೆ. ಸೇಮ್ ಮಹಾತ್ಮ ಗಾಂಧಿಯವ್ರನ್ನ ರೈಲಿಂದ ಆಚೆ ನುಗ್ಗಿದ ಬ್ರಿಟಿಷರ ಮೇಲೆ ಹೇಗೆ, ಇನ್ನೂ ಬಾಲ್ಯ ನೀವು ಮಹಾತ್ಮ ಗಾಂಧಿಯರ ಇದು ಆತ್ಮಚರಿತ್ರೆ ಓದಿ, ನನ್ನ ಕತೆ ಅಂತ. ಅದರಲ್ಲಿ ಚಿಕ್ಕ ಹುಡುಗ ಮಹಾತ್ಮ ಗಾಂಧಿ ಗುಜರಾತಲ್ಲೇ ಪೊಲೀಸ್ ಸ್ಟೇಷನಲ್ಲಿ ಮಿನಿಸ್ಟರ್ ಮಗ ಇವನು ಮಹಾತ್ಮ ಗಾಂಧಿ ಚಿಕ್ಕ ಮಗು. ಆ ಗತ್ತಿರುತ್ತೆ ನಮ್ಮಪ್ಪ ಮಿನಿಸ್ಟರ್ ಅಂತ, ಹೋಗಿ ಬ್ರಿಟಿಷ್ ಕಾರ್ಯಾಲಯದಲ್ಲಿ ಬ್ರಿಟಿಷ್ ಆಫೀಸರ್ ಮೇಜ್ ಮೇಲೆ ಕೈ ಊರ್ಕೊಂಡು ಕೂತ್ಕೊಂಡಾಗ ಆ ಅಧಿಕಾರಿಗೆ ಇದು ಅಸಭ್ಯತೆಯಾಗಿ ಕಂಡು ಕೆನ್ನೆಗೊಂದು ಹೊಡೆದು ಆಚೆ ಬೀಳಿಸ್ತಾರೆ ಮಗುನ. ಸುಮಾರು 8 ವರ್ಷದ ಮಗು, 8ನೇ ಕ್ಲಾಸ್ ಮಗುನ, ಅದು ತಲೆಯಲ್ಲಿ ಉಳಿದು ಬಿಡುತ್ತೆ ಮಹಾತ್ಮ ಗಾಂಧಿಯವ್ರಿಗೆ. ಆ ಮಗುಗೆ ಏನಾದರೂ ಮಾಡಿ ಇವ್ರನ್ನ ನಾನು ಇದೇ ರೀತಿ ನಮ್ಮ ದೇಶದಿಂದ ಆಚೆ ತಳ್ಳಬೇಕು ಅಂತ ಆ ರೀತಿ ರೋಷ ಆಗಿದ್ದು ಮಯೂರವರ್ ಮಂದು ಹಂಗೆ ಆಗಿದ್ದು ನೋಡಿ ಮಹಾಪುರುಷರದ್ದು ಹೆಂಗೆ ನಡೆಯುತ್ತೆ ಅಂತ. ಹೀಗೆ ನಡೆಯುತ್ತೆ ಗೆಳೆಯರೆ. ಇದಾದ ನಂತರ ನಿಮಗೆ ನಮ್ಮ ಶ್ರೀಯಂತ್ರ ಮಧ್ಯಾರಂಭಿ ಅಂದರೆ ಶ್ರೀಯಂತ್ರದಲ್ಲಿ ಬಿಂದು ತ್ರಿಕೋನ ವಸುಕೋನ ದಶಾರ ಯುಗ್ಮ ಮನ್ವತ್ಸರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರ ರಾಜ ಉದಿತ ಪರದೇವತಾಯಾಹ ಎನ್ನುವಂತೆ ಎಲ್ಲ ನರಳಿಂದಲ್ಲ ಈ ಜಗತ್ತಿನ ಎಲ್ಲ ಎಲ್ಲ ಯೋನಿಗಳಲ್ಲೂ ಉತ್ಪತ್ತಿಯಾಗುವಂತಹ ಪ್ರತಿ ಪ್ರಾಣಿ ಪಕ್ಷಿ ಉರಗ ಎಲ್ಲದರಲ್ಲೂ ಉತ್ಪತ್ತಿಯಾಗುವಂತಹ ಶೋಣಿತ ಅಂದರೆ ಆ ಅಂಡ ಇದೇ ಆಕೃತಿಯಲ್ಲಿರುತ್ತೆ. ಒಂದು ದಿವಸ ಅದೇ 4ನೇ ಶತಮಾನದಲ್ಲಿ ಆರ್ಯಭಟ ತುಂಬ ದಿಕ್ಕು ತೋಚದಂತಾಗಿ 5ನೇ ಶತಮಾನ ತನಗೆಲ್ಲೋ ನಕ್ಷತ್ರಗಳು ಸೂರ್ಯ ಚಂದ್ರ ಗುಂಡುಗಿರೋದು ನೋಡಿ ಭೂಮಿನೂ ಗುಂಡುಗಿದೆ ಅನ್ನೋ ಅನುಮಾನ ಬಾಧಿಸೋಕೆ ಶುರುವಾಗುತ್ತೆ. ಯಾರ ಹತ್ರ ಆದರೂ ಹೇಳಿದ್ರೆ ನಗ್ತಾ ಇರ್ತಾರೆ, ನಿನಗೆ ಹುಚ್ಚಿಡಿದಿದೆ ಆರ್ಯಭಟ, ಭೂಮಿ ಗುಂಡುಗಿದ್ರೆ ಕೆಳಗಡೆ ಅವರು ಯಾಕೆ ಕೆಳಗೆ ಬೀಳೋದಿಲ್ಲ ಅಂತ. ಹಾಗಾಗಿ ಭೂಮಿ ಚಪ್ಪಟೆ ಆಗಿದೆಯಪ್ಪ, ಮೇಲ್ಗಡೆ ನಾವು ನಿಂತಿದ್ದೀವಿ, ಕೆಳಗಡೆ ಯಾರು ನಿಲ್ಲೋಕ್ಕಾಗೋದಿಲ್ಲ, ಬಿದ್ದೋಗ್ತೀವಿ ಅಂದರೆ ಗುರುತ್ವಾಕರ್ಷಣೆ ಇದೆ ಅಂತ ಕೂಡ ಗೊತ್ತಿರಲಿಲ್ಲ. ಆಗ ಅದನ್ನು ಪ್ರತಿಪಾದಿಸೋದಕ್ಕೆ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಒಂದು ಕದಂಬ ವೃಕ್ಷದ ಕೆಳಗಡೆ ಕೂತಿರ್ತಾನೆ ಆರ್ಯಭಟ. ಆಗ ಒಂದು ನ್ಯೂಟನ್ನಿನ ತಲೆಯ ಮೇಲೆ ಹೇಗೆ ಆಪಲ್ ಬಿತ್ತೋ ಹಾಗೆ ಆರ್ಯಭಟನ ತಲೆಯ ಮೇಲೆ ಕದಂಬ ಪುಷ್ಪ ಬೀಳುತ್ತೆ. ದೇವರ ವರವೋ ಎಂಬಂತೆ ಆ ಪುಷ್ಪವನ್ನು ನೋಡಿದ ಆರ್ಯಭಟ ತನಗೇನೋ ಸಿಕ್ಕಿದೆ ಉತ್ತರ ಅಂತ ಕುಣಿದಾಡ್ಕೊಂಡು ಊರಲ್ಲೆಲ್ಲ ಓಡಾಡ್ತಾನಂತೆ. ಏನು ಅಂದರೆ ಅವನು ಕದಂಬ ಪುಷ್ಪವನ್ನು ತೋರಿಸಿ ಹೇಳ್ತಾನಂತೆ, ನೋಡಿ ಈ ಪುಷ್ಪದಲ್ಲಿ ಮೇಲ್ಗಡೆ ಆ ಹೂವಿನ ದಳಗಳು ಹೇಗೆ ಮೇಲೆ ಇರೋ ದಳ ಮೇಲೆ ಇದೆ, ಕೆಳಗಡೆ ಇರೋ ದಳ ಕೆಳಗಡೆ ಇದೆ, ಹೀಗೆ ಭೂಮಿಯ ಮೇಲೆ ಕೂಡ ನಾವಿದ್ದೀವಿ. ಮಧ್ಯಾರಂಭಿ ಮಧ್ಯದಿಂದ ಆರಂಭ ಆಗಿದೆ ಇದು, ಮಧ್ಯಾಕರ್ಷಣಿ ಇದು ಮಧ್ಯದಿಂದ ಆಕರ್ಷಣೆ ಮಾಡ್ತಾ ಇದೆ ಅಂತ ಹೇಳಿ ಗುರುತ್ವಾಕರ್ಷಣೆಯನ್ನ ಕಂಡಿಡಿದವನು ನಮ್ಮ ಆರ್ಯಭಟ. ನ್ಯೂಟನ್ ಕಂಡಿಡಿದ ಅಂತ ಮತ್ತೆ ಅವ್ರು ಹೇಳ್ತಾರೆ, ಅವರಲ್ಲಿ ನ್ಯೂಟನ್ ಕಂಡಿಡಿದಿರ್ಬೋದು, ಯಾಕಂದ್ರೆ ನ್ಯೂಟನ್ಗೇನು ಆರ್ಯಭಟನ ಕತೆ ಗೊತ್ತಿತ್ತ? ಆರ್ಯಭಟ 5ನೇ ಶತಮಾನದಲ್ಲಿ. ಹೀಗೆ ಕತೆಗಳು ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮದು ಪ್ರಚಾರ ಆಗಿರಲಿಲ್ಲ ಅಜ್ಞಾನದಿಂದ, ಅವರು ಅದನ್ನೆಲ್ಲ ಬರೆದಿಟ್ರು, ಇಷ್ಟೇ ಡಿಫ್ರೆನ್ಸ್ ಗೆಳೆಯರೆ. ಇದಾದ ನಂತರ ಈ ಕದಂಬ ಪುಷ್ಪದ ಬಗ್ಗೆ ಅನೇಕ ವಿಚಾರಗಳು, ಎಷ್ಟು ಹೇಳಿದ್ರೂ ಸಾಲೋದಿಲ್ಲ, ಇದರ ಬಗ್ಗೆ ದಿನಗಳಗಟ್ಟಲೆ ಮಾತಾಡ್ಬೋದು. ಇದರ ಸೌಂದರ್ಯ ನೀವು ನಾಳೆ ನೋಡಬೇಕು, ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ಅಂತ ಯಾರಾದರೂ ಇನ್ಫಾರ್ಮೇಷನ್ ಹಾಕಿ ಅಲ್ಲೆಲ್ಲ ಹೋಗಿ ಕದಂಬ ವೃಕ್ಷದ ಕೆಳಗಡೆ ಓಡಾಡ್ಕೊಂಡು ಬನ್ನಿ, ಯಾರು ಗಿಡಕ್ಕೆ ಹಾನಿ ಮಾಡಿಬಿಡಿ. ಅಹೋರಾತ್ರ ವೃಕ್ಷ ರಕ್ಷದ ದೆಸೆಯಿಂದ ಈ ವಿಚಾರ ನಿಮ್ಗೆ ಏನಕ್ಕೆ ಹೇಳ್ತಾ ಇದ್ದಾನೆ ಅಂದರೆ, ನಾವು ಆದಷ್ಟು ಹೆಚ್ಚು ಕದಂಬ ವೃಕ್ಷಗಳನ್ನು ನೆಡೋಣ. ಕದಂಬ ವೃಕ್ಷಗಳ ಮಾರಣ ಹೋಮ ಆಗಿದೆ ಮ್ಯಾಚ್ ಬಾಕ್ಸ್ ಫ್ಯಾಕ್ಟ್ರಿಗಳಿಗೋಸ್ಕರ. ಆ ಕಾಲದಲ್ಲಿ ಮ್ಯಾಚ್ ಬಾಕ್ಸನ್ನು ಕದಂಬ ವೃಕ್ಷದ ಒಂದು ಕಾಂಡದಿಂದ ಮಾಡ್ತಿದ್ರು, ಅದರಿಂದ ಅದಕ್ಕೋಸ್ಕರ
ಮಾರಣ ಹೋಮ ಆಗಿ ಕದಂಬ ವೃಕ್ಷಗಳೇ ಕಾಣದಂತಾಗಿದೆ. ಒಂದು ವೇಳೆ ಕದಂಬ ವೃಕ್ಷಗಳು ಎಲ್ಲೆಲ್ಲೂ ಇದ್ದಿದ್ರೆ ಇವತ್ತು ಕರೋನಾ ಬರ್ತಿರ್ಲಿಲ್ಲ. ಕದಂಬ ವೃಕ್ಷಗಳ ಸುವಾಸನೆ ತಗೊಂಡ್ರು ನಮಗೇನು ತೊಂದರೆ ಆಗೋದಿಲ್ಲ. ಹೇಳಿದ್ನಲ್ಲ, ಕದಂಬ ವೃಕ್ಷದ ಕೆಳಗಡೆ ಪ್ರಸವ ಕೂಡ ತುಂಬ ಚೆನ್ನಾಗಾಗುತ್ತಂತೆ, ನೋವಿಲ್ಲದೆ. ಇವೆಲ್ಲ ಮೂಢನಂಬಿಕೆ ಅನ್ಕೋಬೋದು, ಅದು ಅವರವರಿಗೆ ಸೇರಿದ್ದು. ಇದು ಅಹೋರಾತ್ರ ತಿಳಿದಿರೋದನ್ನು ಹೇಳ್ತಾ ಇದ್ದಾನೆ. ಇಷ್ಟು ವಿಚಾರಗಳು ಗೆಳೆಯರೆ. ಇದರಲ್ಲಿ ಕೃಷ್ಣನ ಬಗ್ಗೆ ತಿಳ್ಕೊಂಡ್ವಿ, ಶಿವನ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಇದು ಕದಂಬ ವೃಕ್ಷದ ಇತಿಹಾಸ ಹೇಳ್ತಾ ಹೋದರೆ ಏನಾಗುತ್ತೆ ಇವಾಗ ನೋಡಿ. ಪಾರ್ವತಿ ಪರಮೇಶ್ವರರಿಗೆ ಅಮರನಾಥ ಗುಹೆಯಲ್ಲಿ ನಿಷೇಕವಾಗಿ ಸ್ಕಂದನ ಜನ್ಮಕ್ಕೆ ಹೇಗೆ ಪುನಾದಿಯಾಯಿತೋ, ಇಲ್ಲಿ ಕರ್ನಾಟಕದಲ್ಲಿ ಕದಂಬರ ಒಂದು ಒಂದು ಆಳ್ವಿಕೆ ಬಂದಿದ್ದು ಹಾಗೆ. ಹೀಗೆ ಈ ಪ್ರಸವ ವೇದನೆಗೂ ಕದಂಬ ವೃಕ್ಷಕ್ಕೂ ಎಷ್ಟು ಚೆನ್ನಾಗಿ ಈ ಕನೆಕ್ಟಿವಿಟಿ ಇದೆ ನೋಡಿ ಕಥೆಗಳಲ್ಲಿ. ತುಂಬ ತುಂಬ ಖುಷಿಯಾಯಿತು ಗೆಳೆಯರೆ. ಇದರ ಎಲೆಗಳು ಅಷ್ಟೇ, ಒಂದರಲ್ಲೊಂದು ಚಪ್ಪಾಳೆ ಥರ ಮಡಿಚ್ಕೊಳ್ಳುತ್ತೆ. ಪಶ್ಚಿಮ ಬಂಗಾಳದ ಕಾಲಿಘಾಟ್ ಅಂದರೆ ರಾಜಧಾನಿ ಕಲ್ಕತ್ತಾ ಸುತ್ತಮುತ್ತ ಸಮುದ್ರ ತೀರದಲ್ಲಿ ಸುಮಾರು ಭಾರತ ದೇಶದ 156 ನದಿ ಉಪನದಿಗಳು ಬಂದು ಸಮುದ್ರವನ್ನು ಸೇರುತ್ತೆ ಗೆಳೆಯರೆ. ಅವುಗಳಲ್ಲಿ ಮುಖ್ಯವಾದ ಪವಿತ್ರವಾದ ಗಂಗಾ ನದಿಯೂ ಇದೆ. ಹಾಗಾಗಿ ಆ ಸಾಗರವನ್ನು ಗಂಗಾಸಾಗರ ಅಂತ ಕರೆದರು. ಆ ಗಂಗಾ ತೀರದ ಪೂರಾ ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ಕದಂಬ ವೃಕ್ಷಗಳು ಇವೆ ಗೆಳೆಯರೆ. ಗಂಗೆಗೂ ಆ ಪಾರ್ವತಿಗೂ ಇರುವ ನಂಟ, ಶಿವನ ಕುಟುಂಬದ ಗುಟ್ಟ ಇದು ಗೊತ್ತಿಲ್ಲ. ಇನ್ನು ಕದಂಬದ ಹೂವು, ಕಾಯಿ, ಹಣ್ಣು, ಬೀಜ ಎಲ್ಲವೂ ಒಂದೇ. ಆ ಗುಂಡಿಗೆ ಚೆಂಡಿನಂತಿರುವಂತಹ ಭೂಮಿಯನ್ನು ಹೋಲುವ, ಸೂರ್ಯ ಚಂದ್ರರನ್ನು ಹೋಲುವ ಈ ಕದಂಬದ ಓವಂ ಅಂಡಾಶಯದ ಆಕೃತಿಯಲ್ಲಿರುವ ಈ ಹೂವಿನ ಮೇಲೆ ನಿಮಗೆ ಸುಮಾರು 360 ದಳಗಳು, ಮೊಗ್ಗಿನ ತರಹದ ದಳಗಳು ಕಾಣುತ್ತೆ ಹೂವಿನ ಸಮಯದಲ್ಲಿ. ಆ ಎಲ್ಲ ದಳಗಳು ಉದುರಿದಾಗ ಒಳಗಡೆ ಇರುವಂತಹ 360 ಬೀಜಗಳು ಹೊರಗೆ ಬರುತ್ತೆ. ಅಂದರೆ ಒಂದು ಹಣ್ಣಿನಲ್ಲಿ 360 ಬೀಜಗಳು ಬರುವ ಸಂಭವಗಳಿರೋದ್ರಿಂದ ಬೇಗ ಹರಡಿಕೊಳ್ಳುತ್ತೆ. ಕದಂಬ ಗಿಡ 2 ವರ್ಷಕ್ಕೆಲ್ಲ ಮರ ಆಗುತ್ತೆ ಗೆಳೆಯರೆ. ದಯವಿಟ್ಟು ನಿಮ್ಮೆಲ್ಲರ ಮನೆಯ ಮುಂದೆ ಒಂದೊಂದು ಕದಂಬ ವೃಕ್ಷವನ್ನು ಹಾಕಿ. ಪ್ರಾಣಿಗಳು ಅನಾರೋಗ್ಯಕ್ಕೆ ಒಳಗಾದಾಗ ಅತಿ ಸುಮಧುರ ಸುಗಂಧ ಭರಿತವಾದ ಕದಂಬ ಹಣ್ಣುಗಳನ್ನು ಈ ಜೂನ್ ಜುಲೈ ತಿಂಗಳುಗಳಲ್ಲಿ ಸೇವಿಸುತ್ತೆ. ಮತ್ತು ಕದಂಬದ ಹಣ್ಣುಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಾರೆ. ನಿಮ್ಮ ನಿಮ್ಮ ವೈದ್ಯರುಗಳನ್ನು ವಿಚಾರಿಸಿ ನೀವು ಸ್ವೀಕರಿಸ್ಬೋದು. ಹಿಂದಿನ ಭಾರತದ ಅನೇಕ ಸಾಂಕ್ರಾಮಿಕ ರೋಗಗಳು, ವೈರಲ್ ರೋಗಗಳು ಆದಂತಹ ಅಮ್ಮ, ಗದಗಲಮ್ಮ, ಸಿಡುಬಮ್ಮ, ಈ ಎಲ್ಲ ಕಾಯಿಲೆಗಳು ಮತ್ತು ಪ್ಲೇಗಮ್ಮ ಮತ್ತು ಮಲೇರಿಯಾ, ಕೊಲರಾ ಮುಂತಾದ ಕಾಯಿಲೆಗಳ ಸಮಯದಲ್ಲಿ ಭಾರತ ದೇಶದ ಪಾರಂಪರಿಕ ವೈದ್ಯರುಗಳ ಸೇವೆ ಅಪರಿಮಿತವಾಗಿದೆ. ಆಗ ಅವರು ಬಳಸಿದ್ದು ಇದೇ ವೃಕ್ಷವನ್ನು, ಕದಂಬ ವೃಕ್ಷವನ್ನು. ಅವರೆಲ್ಲ ಹೇಳುವ ಹಾಗೆ, ಚರಕ, ಶುಶ್ರುತ ಮುಂತಾದ ಎಲ್ಲ ಹಿರಿಯರು ಹೇಳುವ ಹಾಗೆ, ಪೂರ್ವಜರಿಂದ ಹರಿದು ಬಂದ ಮಾತುಗಳೇನೆಂದರೆ, ಊರಿಗೆ 100 ಕದಂಬ ವೃಕ್ಷಗಳು ಇದ್ದರೆ ಯಾವುದೇ ಸಾಂಕ್ರಾಮಿಕ ರೋಗಗಳು ಬರುವುದಿಲ್ಲ. ಪ್ಯಾಕೇಜಿಂಗ್ ಇಂಡಸ್ಟ್ರಿಗೆ ಮತ್ತು ಮ್ಯಾಚ್ ಬಾಕ್ಸ್ ಇಂಡಸ್ಟ್ರಿಗೆ ಬಳಸಿಕೊಳ್ಳಲೋ ಏನೋ, ನಮ್ಮ ದೇಶದ ಕದಂಬ ವೃಕ್ಷಗಳ ಸಂಖ್ಯೆ ಬಿದ್ದು ಹೋಯಿತು ಗೆಳೆಯರೆ. ನಾವಿಂದು ಒಂದು ಪ್ರತಿಜ್ಞೆ ಮಾಡೋಣ, ಊರಿಗೆ 100 ಕದಂಬ ವೃಕ್ಷಗಳನ್ನು ನೆಡೋಣ. ಇನ್ನು ಮುಂದೆ ಕರೋನಾ ಮುಂತಾದ ಯಾವುದೇ ಸಾಂಕ್ರಾಮಿಕ ಕಾಯಿಲೆಗಳು, ವೈರಲ್ ಕಾಯಿಲೆಗಳು ನಮ್ಮನ್ನು ಮುಟ್ಟದ ಹಾಗೆ ಕಾಪಾಡುವಂತಹ ಗಿಡಗಳಿವೆಲ್ಲ. ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ, ಶ್ರೀದೇವಿ, ಭೂದೇವಿ, ಪರ್ವತವರ್ಧಿನಿಯಾದ ಷೋಡಶಕಲಾನಿಧಿ, ಶಿವಪತ್ನಿ ಪಾರ್ವತಿ, ಕದಂಬ ಬನವಾಸಿನಿ, ಕದಂಬ ಕುಸುಮ ಪ್ರಿಯ, ಶ್ರೀಚಕ್ರ ರಾಜ ಸಿಂಹಾಸನೇಶ್ವರಿ, ತ್ರೈಲೋಕ್ಯ ಮೋಹಿನಿ,
ನೆಲೆಸಿರುವಂತಹ ಈ ಕದಂಬ ಪುಷ್ಪ, ಈ ಕದಂಬ ವೃಕ್ಷ ಎಲ್ಲಿದೆಯೋ ಅಲ್ಲಿ ಶ್ರೀಚಕ್ರ ಇದ್ದ ಹಾಗೆ ಕಣ್ರಿ. ಹಾಗಾಗಿ ನೀವು ಮನೆಗೊಂದು ಕದಂಬ ವೃಕ್ಷ ಬೆಳೆಸಿದರೂ ಶ್ರೀಮಾತೆ, ಶ್ರೀಚಕ್ರ, ಶ್ರೀಯಂತ್ರ ನಿಮ್ಮ ಮನೆಯಲ್ಲಿ ಆವಾಸಿಸುವ ಹಾಗೆ. ಧನ್ಯವಾದ. ಅಹೋರಾತ್ರ.